ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇಲ್ಲಿ ಸಿಕ್ಕಾ ಸೌಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ವಾಕನ್ಸಿಗಳಿದ್ದಾರೆ, ಪೈಪೋಟಿ ಕೂಡ ಇದೆ. ಅಂಥದ್ರಲ್ಲಿ ನಮ್ಮ ಪಠಾಣ್ ಸಾಹೇಬ್ರೊಬ್ರು ಆ ಗ್ರೂಪ್ನಲ್ಲಿ, ಅವ್ರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅದು ಸೆಕೆಂಡ್ರಿ. ಇವಾಗ ವಾಕನ್ಸಿ ಕೂಡ ಆಗಿದ್ದಾರೆ. ಆ ಯಾವ ಉದ್ದೇಶ ಇಟ್ಕೊಂಡು ಆಗಿದ್ದಾರೆ, ಯಾವ ಉದ್ದೇಶ ಇಟ್ಕೊಂಡು ಇದು ಮಾಡಿದ್ದಾರೆ, ಮತ್ತು ಹಿಂದಿನ ಸೋಲು ಇದಕ್ಕೆ ಗೆಲ್ಲೋದ ಕಾರಣ ಆಗಿ ಇಟ್ಕೊಂಡಾರೆ, ಅವ್ರ ಬಾಯಿ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಳಿ. ಹಿಂದೆ ಆದ ಸೋಲು, ಹಿಂದಾದ ಸೋಲು ಮುಂದಿಟ್ಕೊಂಡು ವಾಕನ್ಸಿ ಆಗಿದ್ದಾರೆ, ಅಥವಾ ಏನಾದರೂ ಮತ್ತೆ ಹೊಸದೊಂದು ಪ್ರಯತ್ನ ಮಾಡಿದ್ರೆ? ನಾನು 2023 ಕಾಂಗ್ರೆಸ್ ಪಕ್ಷದ ವಿಧಾನಸಭೆಯ ಅಭ್ಯರ್ಥಿಯಾಗಲಿ ಸ್ಪರ್ಧೆ ಮಾಡಿದ್ದೆ. ನನಗೆ ಕೊನೆಗಳಿಗೆ ಅಲ್ಲಿ ಟಿಕೆಟ್ ಸಿಕ್ಕಿರೋದ್ರಿಂದ, ಮತ್ತು ಹಾಲಿ ಮುಖ್ಯಮಂತ್ರಿಗಳು ಈ ಕ್ಷೇತ್ರದಲ್ಲಿ ಇರೋದ್ರಿಂದ ನನಗೆ ಸಮಯ ಕಡಿಮೆ ಸಿಕ್ತು, ನನಗೆ ಗೆಲ್ಲಲಿಕ್ಕೆ ಆಗಲಿಲ್ಲ. ಅಂದ್ರೆ ಹಾಲಿ ಮುಖ್ಯಮಂತ್ರಿ ಇಲ್ಲ, ಹಾಲಿ ಮುಖ್ಯಮಂತ್ರಿಗಳ ಭಯದಿಂದ ಅಲ್ಲ, ಹಾಲಿ ಮುಖ್ಯಮಂತ್ರಿಗಳ ದುಡ್ಡಿನ ದರ್ಪ, ಸರ್ಕಾರದ ಮೆಷಿನರ್ಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಂಡು ನನ್ನ ಹೋಟೆಲ್ಗಳಿಗೆ, ನನ್ನ ಪೆಟ್ರೋಲ್ ಪುಟ್ಟಗಳಿಗೆ, ನನ್ನ ಎಲ್ಲ ಮನೆಗಳಿಗೆ ರೇಡ್ ಮಾಡಿಸಿ ನನಗೆಲ್ಲೂ ಪ್ರಚಾರ ಮಾಡ್ಲಿಕ್ಕೆ ಕೊಡಲಿಲ್ಲ. ಮತ್ತು ಕೊನೆಗಳಿಗೆಯಲ್ಲಿ ಟಿಕೆಟ್ ಅನೌನ್ಸ್ ಆಗಿರೋದ್ರಿಂದ ರಾಜ್ಯ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್, ಡಿಕೆ ಶಿವಕುಮಾರ್ ಸಾಹೇಬ್, ಜಗಜೀವನ್ ಸಾಹೇಬ್, ಇವರು ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು ಫಿಕ್ಸ್ ಆಗೋದ್ರಿಂದ ನನ್ನ ಕ್ಷೇತ್ರಕ್ಕೆ ಅವ್ರಿಗೆ ಅನುಮತಿಗೆ ಆಗಿರಲಿಲ್ಲ. ಸೊ ಅದರಿಂದ ಸ್ವಲ್ಪ ಹಿನ್ನಡೆ ಆಯಿತು. ಅದನ್ನೇ ಚಾಲೆಂಜ್ ತಗೊಂಡು ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರು, ಎಲ್ಲ ನಮ್ಮ ಹಿರಿಯ ನಾಯಕರನ್ನು ಕಟ್ಕೊಂಡು, ನಾನು ಎರಡೂ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿ ಹಳ್ಳಿ ಹಳ್ಳಿ ಗಲ್ಲಿ ಗಲ್ಲಿಗೆ ಹೋಗಿ ಈ ಕ್ಷೇತ್ರದಲ್ಲಿ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ 30 ವರ್ಷಗಳ ನಂತರ ಪ್ರಥಮ ಬಾರಿಗೆ 9,000 ಲೀಡ್ ಅನ್ನು ಕೊಟ್ಟು ನಾವು 90 ಗಡಿ ದಾಟಿ 93,000 ರೀಚ್ ಮಾಡಿದ್ದೀವಿ. ಮುಂಬರುವ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅನ್ನುವಂತ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಹಿರಿಯ ನಾಯಕರಾದಂತಹ ಸೋಮಣ್ಣ ಅವರ ಆದಿಯಾಗಿ, ಎಸ್ ಎಲ್ ಪಾಟೀಲ್ ಆದಿಯಾಗಿ, ಎಲ್ಲ ಹಿರಿಯ ನಾಯಕರನ್ನು ಕಟ್ಕೊಂಡು ನಾವು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಶ್ರಮಿಸ್ತಾ ಇದ್ದೀವಿ. ಇವಾಗ ಅಪೋಸಿಟ್ ಪಾರ್ಟಿಯವರು ತಮ್ಮ ಕುಟುಂಬದವರಾಗಲಿ, ಮಗನಿಗಾಗಲಿ, ಯಾರಾದರೂ ಜೋಶಿಯವರು ಎಂ ಪಿ ಅಲ್ಲಿ ಗೆದ್ದಿದ್ದಾರೆ, ಶಿಕ್ಕಾವಲ್ಲಿ ಸೋತಿದ್ದಾರೆ, ನಾವು ಗೆದ್ದಿದ್ದೇವೆ. ಈಗ ನಮ್ಗೆ ಬಸವರಾಜ ಬೊಮ್ಮಾಯಿಯವರ ಮಗಾರಾಗ್ಲಿ, ಜೋಶಿಯವರೇ ಆಗ್ಲಿ, ಬಿಜೆಪಿ ಪಾರ್ಟಿ ಯಾವ ಜನ ನಿಂತರೂ ಇವತ್ತು ನಮ್ಮ ಸರ್ಕಾರದ ಸಾಧನೆಗಳು, ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳು, ನಮ್ಮ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಜಗಜೀವನ್ ಸಾಹೇಬರು ಆದಿಯಾಗಿ, ಸಚಿವ ಖಂಡ್ರೆ ಸಾಹೇಬರು, ಶಿವಾನಂದ ಪಾಟೀಲ್, ಎಲ್ಲ ಸರ್ಕಾರದ ಸಚಿವ ಸಂಪುಟ ಬಂದು ಇಲ್ಲಿ ಕುಂತು ಕಾಂಗ್ರೆಸ್ ಪಕ್ಷಕ್ಕೆ 30 ವರ್ಷಗಳ ನಂತರ ಗೆಲುವನ್ನು ಕೊಡಿಸುವಂತ ಕೆಲಸ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಮಾಡ್ತಾರೆ. ಇಷ್ಟೊಂದು ವಿಧಾನಸಭೆಯ ನಾನು ಇಲ್ಲಿ ಪರಾಜಿತ ಅಭ್ಯರ್ಥಿಯಾಗಿದ್ದೇನೆ. ನನಗೆ ಅವರು ಕೊಟ್ಟಾರಂತೇಳಿ ಸಂಪೂರ್ಣ ವಿಶ್ವಾಸ ಇದೆ. ನಾನು ಕೆಲಸ ಮಾಡಿದ್ದೇನೆ, ನಾನು ಸಾಧನೆಯನ್ನು ತೋರಿಸಿದ್ದೇನೆ. ಈ ಹಿಂದೆ ಬಹಳ ಜನ ಇಲ್ಲಿ ಇಲೆಕ್ಷನ್ ನಿಂತಿದ್ದಾರೆ, ಯಾರು ಗೆದ್ದಿಲ್ಲ, ಮತ್ತೆ ಯಾವಾಗೂ ಲೋಕಸಭೆ ಚುನಾವಣೆಯಲ್ಲಿ ಯಾರು ಲೀಡ್ ಮಾಡಿಲ್ಲ. ನಾವೆಲ್ಲ ಈಗ ಎಲ್ಲ ಕಾರ್ಯಕರ್ತರು ಮುಖಂಡರು ಕಟ್ಕೊಂಡು ನಾವು ಲೀಡ್ ಮಾಡಿದ್ದೀವಿ. ನಾವು ನಮ್ಮ ಸಾಧನೆ ತೋರಿಸಿದ್ದೇವೆ, ನಮ್ಮ ಸಾಧನೆಗಳನ್ನು ಇಟ್ಕೊಂಡು ನಾವು ಪಕ್ಷದ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಪಕ್ಷದ ತೀರ್ಮಾನ ಅದು ಏನಾಗುತ್ತೆ ಅದಕ್ಕೆ ನಾವು ಯಾವಾಗಲೂ ಬದ್ಧರಾಗಿದ್ದೀವಿ. ಇಲ್ಲೆಲ್ಲ ಕೂತಿದಾರಲ್ಲ, ಇಲ್ಲೆಲ್ಲ ಕೂತಿದಾರಲ್ಲ, ಯಾರು 300 ಪಗಾರಿ ಬಂದವರಲ್ಲ, ಇಲ್ಲೆಲ್ಲ ಕೂತಿದಾರಲ್ಲ, ಇವರು ಪುರಸಭಾ ಸದಸ್ಯರು, ಅವರು ಗ್ಯಾರಂಟಿ ಕಮಿಟಿ ಸದಸ್ಯರು, ಅವರು ಯುವ ಕಾಂಗ್ರೆಸ್ ಅಧ್ಯಕ್ಷರು, ಅವರು ಪುರಸಭಾ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು, ಇವರು ಮಾಜಿ ಬ್ಲಾಕ್ ಅಧ್ಯಕ್ಷರು, ಇವರು ಹಾಲಿ ನಿಗಮ ಮಂಡಳಿ ಅಧ್ಯಕ್ಷರು, ಅವರು ಎಲ್ಲ ಇಲ್ಲಿ ಕುಂತ ಮಾಜಿ ಬ್ಲಾಕ್ ಅಧ್ಯಕ್ಷರು, ಅವ್ರು ಹುಣಸೂರು ಪಂಚಾಯತ್ ಅಧ್ಯಕ್ಷರು, ಅವ್ರ ಬ್ಲಾಕ್ ಅಧ್ಯಕ್ಷರು, ಇವರು ನಮ್ಮ ಆಕಾಂಕ್ಷಿಗಳು, ಅವ್ರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ಇಲ್ಲೆಲ್ಲ ಕುಂತವರಲ್ಲ, ಒಬ್ಬೊಬ್ಬರು 1,000 ವೋಟ್ ಹಾಕಿಸುವಂತ ಜನ ಇಲ್ಲಿ ಕೂತಿದ್ದಾರೆ. ಇಲ್ಲಿ ಜಯ ಜಯಕಾರ ಮಾಡ್ಲಿಕ್ಕೆ ನಾವು ಇವತ್ತು 300 ಕೊಟ್ಟು ಯಾವ್ದು ತರುವಂತ ಕೆಲಸ ಇಲ್ಲಿ ಮಾಡ್ಲಿಲ್ಲ. ಪಕ್ಷದ ಕಾರ್ಯಕರ್ತರನ್ನು ಮತ್ತು ಮುಖಂಡರನ್ನು ಭೇಟಿಯಾಗಲಿಕ್ಕೆ ಪ್ರಭಾವಿ ನಾಯಕರು ಹಾಗೂ ಈ ಭಾಗದಲ್ಲಿ ತಮ್ಮದೇ ಆದಂತ ಛಾಪ್ ಮೂಡಿಸುವಂತ ಸನ್ಮಾನ್ಯ ಸಿದ್ದೇಶ್ವರ ಜಾರಕಿಹೊಳಿಯವರ ಭೇಟಿಗೆ ತಾವೆಲ್ಲ ನಾವು ಪಕ್ಷದ ಮುಖಂಡರು ಬಹಳ ಶಿಸ್ತಿನಿಂದ ಅವರ ಪರವಾಗಿ ನಾವು ಅವರ ಬರವಣಿಗೆ ಉಳಿದ ವೀಕ್ಷಕರೇ, ಇವಾಗ ಪಠಾಣ್ ಸರ್ ಮಾತಾಗಿತ್ತು. ನಮ್ಮ ಕಾರ್ಯಕರ್ತರು ಮುಖಂಡರೆಲ್ಲ ನಮ್ಮ ಪರವಾಗಿ ಇದ್ದಾರೆ. ಟಿಕೆಟ್ ನಮಗೆ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇದೆ. ಟಿಕೆಟ್ ಸಿಕ್ಕಾದ ಬಳಿಕ ನಾವು ಜನಪರ ಕೆಲಸ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ನೋಡೋಣ ಮುಂದಿನ ಫೀಲ್ಡ್ ಅಲ್ಲಿ ಏನಾಗುತ್ತೆ ಅಂತಂತೇಳಿ. ನಮಸ್ತೆ ಕದಾಸ್ ಜೊತೆ ಮಂಜುನಾಥ್. ನಮಸ್ತೆ. ತಾವು ಕಮಿಷನ್? ನಮ್ಮ ಹೆಸರು ಸಾದಿಕ್ ಅಹಮದ್ ಮರ್ಯಾರ್ ಅಂತ, ನಾನು ಮೈನಾರಿಟಿ ಅಧ್ಯಕ್ಷ. ಹಾಂ ಸರ್.
ಸರ್ ಇವಾಗ ಇಷ್ಟೊಂದು ಆಕಾಂಕ್ಷೆಗಳಿದೆ, ತುಂಬ ಪೈಪೋಟಿ ಇದೆ ಸಿಕ್ಕಾಪಟ್ಟೆ ವಿಧಾನಸಭಾ ಕ್ಷೇತ್ರಕ್ಕೆ ತುಂಬ ಪೈಪೋಟಿ. ಅದರಲ್ಲಿ ಇಬ್ರು ಪ್ರಬಲವಾಗಿದ್ದಾರೆ ಮತ್ತು ದುರ್ಬಲವಾಗಿದ್ದಾರೆ, ಅದ್ರಲ್ಲಿ ಯಾರು ಕೊಟ್ಟರೆ ನಿಮ್ಗೆ ಸೂಕ್ತ ಅನ್ಸುತ್ತೆ? ಯಾಸೀರ್ ಖಾನ್ ಪಠಾಣ್ ಸಾಹೇಬ್ರಿಗೆ ಕೊಟ್ಟಿದ್ರೆ ಅವರು 100 by 100 ಹೇಳ್ತಾರೆ. ಯಾವ ಸೋಲಿತ್ ಅವ್ರು ಸೋಲಿತ್ ಕೂಡ ಮನ್ಯಾಗ ಕುಂತಿನ್ರಿ, 4 ವರ್ಷಕ್ಕೊಮ್ಮೆ ಹೊರಗೆ ಬಂದಿನ್ರಿ, ಅವರು ಡೋರ್ ಟು ಡೋರ್ ವಿಸಿಟ್ ಮಾಡಿ ವರ್ಕ್ ಮಾಡ್ಯಾರಿ, ವರ್ಕ್ ಕೊಟ್ಟಾರಿ ಎಲ್ಲ ಪಾರ್ಟಿ ಕಾರ್ಯಕರ್ತಾಗಿ ಎಲ್ಲ ಪಾರ್ಟಿ ವರ್ಕರ್ಸ್ಗೆ ತಗೊಂಡು ಕೆಲ್ಸ ಮಾಡ್ಯಾರಿ, ಅವರು ಮನ್ಯಾಗ ಕುಂತಿಲ್ರಿ ಅವ್ರು 4 ವರ್ಷ. ಯಾವಾಗ್ಲೂ ನಾನು ಫೋನ್ ಮಾಡಿದ್ದೆ ಯಾರು ಬೇಕಾದ್ರೂ ಇರಲಿ, ಅವ್ರು ವಿಸಿಟ್ ಮಾಡಿ ಅವ್ರು ಏನೈತಿ ಬಗ್ಗೆ ಹಚ್ಚಾರ. ಅದೇ ಸರ್, ಈಗ 4 ವರ್ಷ ಮನ್ಯಾಗ ಕುಡ್ಲಿಕ್ನು ಹೋದ ಸಾರಿ ಇಲೆಕ್ಷನ್ ಯಾಕೆ ಯಾರು ಯಾವ ಟಿಕೆಟ್ ಯಾವಾಗ ಕೊಟ್ಟಿದ್ರಿ ಸಾಹೇಬ್ರು? ಯಾಸೀರ್ ಖಾನ್ ಪಠಾಣ್ ಸಾಹೇಬ್ಗೆ ಟಿಕೆಟ್ ಕೊಟ್ಟಿದ್ದು ಎಷ್ಟು ಟೈಮ್ ಇದ್ರಿ ಅವ್ರ ಹತ್ರ? ಟೈಮ್ ಮೇನ್ ವರ್ಕ್ ಜನಪರವಾಗಿ ಕೆಲಸ ಮಾಡ್ರಿ, ಮತ್ತೆ ಎಷ್ಟು ನೀರು ಕೊಟ್ಟಾರ್ರಿ ಮುಂದೆ ನೋಡ್ರಿ, ನೀವು ಇದು ಡಿಟೇಲ್ ತಗಷ್ಟು ನೋಡ್ರಿ, ಸ್ವಲ್ಪ ಎಷ್ಟು ನೀರು ಕೊಟ್ಟಾರ ಅದನ್ನ ಒಂದ್ ಸ್ವಲ್ಪ ನೋಡ್ರಿ, ವರ್ಕ್ ಮಾಡ್ಯಾರಿ ಜಾಸ್ತಿ ಆಗಿದೆ, ಅವ್ರು ಲೀಡ್ ಮಾಡ್ಯಾರಿ ವರ್ಕ್ ಮಾಡ್ಯಾರಿ, ಮುಂದೆ ಕೂಡ ಮಾಡ್ಬೇಡ್ರಿ. ಯಾಕಂದ್ರೆ ಅವ್ರ ಎಲ್ಲ ಪಾರ್ಟಿ ಮುಖಂಡರಿಗೆ ತಗೊಂಡು ಇಲ್ಲಿ ಕೆಲ್ಸ ಮಾಡಾಕತ್ತಾರ್ರಿ, ಒಬ್ರು ಒಂದ್ ಕಡೆ ಇಬ್ರು ಒಂದ್ ಕಡೆ ಇಲ್ಲ, ಎಲ್ಲಾ ಮುಖಂಡರಿಗೆ ತಗೊಂಡು ವರ್ಕ್ ಮಾಡಾಕತ್ತಾರ್ರಿ, ಮುಂದೆ ಕೂಡ ಮಾಡ್ತಾರ್ರಿ. ಅವರು ಯಾಸೀರ್ ಖಾನ್ ಪಠಾಣ್ ಸಾಹೇಬ್ರಿಗೆ ಟಿಕೆಟ್ ಕೊಟ್ಟಿದ್ರೆ ಅವ್ರು 100% ವಿನ್ ಆಗ್ತಾರ್ರಿ, 100% ಅಂದ್ರೆ. ಇವಾಗ ಕೆಲವೊಬ್ರು ಖಾದ್ರಿ ಸಾಹೇಬ್ ಇರ್ತಾರೆ, ಬೇರೆ ಕೆಲವೊಬ್ರು ಪಠಾಣ್ ಸಾಹೇಬ್ ಇರ್ತಾರೆ, ಅದಕ್ಕೆ 15 ವರ್ಷ ನೋಡಿನ್ರಿ, 15 ಮತ್ತು ಈ ವರ್ಷ 2022 ನೋಡಿನ್ರಿ, ಪಠಾಣ್ ಸಾಹೇಬ್ರ ಹತ್ರ ಪಠಾಣ್ ಸಾಹೇಬ್ರ ಲೀಡರ್ ನಮ್ಗೆ ಸಿಕ್ಕಿದ್ರೆ ಅವರು ವಿನ್ ಹಾಕಿದ್ರಿ. ಈಗ ನಮ್ಗೆ ಒಳ್ಳೆ ಲೀಡರ್ ಸಿಕ್ಕಾರಿ ಪಠಾಣ್ ಸಾಹೇಬ್ರು, ಅವ್ರು ಒಳ್ಳೆ ಕೆಲ್ಸ ಮಾಡಾಕತ್ತಾರಿ, ಜನರು ಕೊಡೋ ಕೆಲ್ಸ ಮಾಡಾಕತ್ತಾರಿ, ಅವ್ರು 100% ವಿನ್ ಆಗ್ತಾರೆ, ಗ್ಯಾರಂಟಿ. ಧನ್ಯವಾದ.